ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಕ್ರೋಷಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದನ್ನು ಸಿಂಪಲಾಗಾದರೂ ತೊಗೋಬೋದು ಅಥವಾ ಸೆಮಿ ಗ್ರ್ಯಾಂಡ್ ಆಗಾದರೂ ತೊಗೋಬೋದು. ಸಾರಿ ನೋಡಿ, ಫುಲ್ ಗ್ರ್ಯಾಂಡ್ ರಿಚ್ ಲುಕ್ ಇರೋವಂಥ ಸೀರೆ, ತುಂಬ ದೊಡ್ಡ ಬಾರ್ಡರು ಸಾರಿಗೆ, ಫುಲ್ ಶೈನಿ ಶೈನಿ ಗ್ರ್ಯಾಂಡ್ ಸಾರಿ ಇದು. ಸೊ ಅಂಥ ಫುಲ್ ದೊಡ್ಡ ಡಿಸೈನು ಬ್ರೈಡಲ್ ಡಿಸೈನ್ನ ಸೆಲೆಕ್ಟ್ ಮಾಡಿಲ್ಲ ಫ್ರೆಂಡ್ಸ್ ಕಸ್ಟಮರು, ಸ್ವಲ್ಪ ಡೀಸೆಂಟಾಗೆ ಚಿಕ್ಕ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇದಕ್ಕೆ 10 ನಂಬರ್ ನೀಡಲು ತೊಗೋತಾ ಇದ್ದೀನಿ, 11 ಆದರೂ ನಡೆಯುತ್ತೆ. ಮತ್ತು ಇದು ಸಿಂಗಲ್ ಸ್ಟೆಪ್ ಡಿಸೈನು, ಎರಡು ಥರ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕಟ್ಟಿಂಗ್ ಇರೋ ರೌಂಡ್ ಬೀಡ್ಸು, ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಮತ್ತು ಸ್ಮಾಲ್ ಸೈಜ್ ರೌಂಡ್ ಬೀಡ್ಸು, ಆ್ಯಸ್ ಯೂಶ್ವಲ್ ಆರೆಳೆಗಾರ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು ನೀಡಲ್ನ ಹಾಕ್ಬಿಟ್ಟು ದಾರನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಷೆ ಮಾಡ್ತೀನಿ, ಲಾಕ್ ಮಾಡ್ಕೊಳ್ಳೋಣ. ದಾರನ ಎಳ್ಕೊಂಡು ಬಂದು ಲಾಕ್ ಮಾಡಿ, ಫಸ್ಟ್ ಒಂದು ಸಿಂಗಲ್ ಕ್ರೋಷೆ ಆಯಿತು, ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಷೆ ಮಾಡ್ತೀನಿ. ಇನ್ನೂ ಒಂದು ಟೈಮು ಸಿಂಗಲ್ ಕ್ರೋಷೆ ಮಾಡಿಕೊಂಡು ಅಲ್ಲಿಂದ ನಾನು ಇವಾಗ 5 ಚೈನ್ಸ್ನ ಹಾಕ್ಕೊಳ್ತೀನಿ. 5 ಚೈನ್ಸ್ ಹಾಕ್ಕೊಳ್ಳೋಣ. ಹೇಳಿದೆ ಅಲ್ಲ ಫ್ರೆಂಡ್ಸ್, ಸಿಂಗಲ್ ಸ್ಟೆಪ್ ಅಂತ. ಸಿಂಗಲ್ ಸ್ಟೆಪ್ ಡಿಸೈನ್ಸ್ಗೆ ಸ್ಟಾರ್ಟಿಂಗ್ಗೆ ಕುಚ್ಚು ಬರೋ ಥರ 5 ಚೈನ್ ಹಾಕ್ಕೊಳ್ತೀನಿ ಯಾವಾಗಲೂ, ಅಂದರೆ ಸಿಂಗಲ್ ಸ್ಟೆಪ್ ಡಿಸೈನ್ ಇರೋ ಕಡೆ. ಸೊ 5 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಷೆ ಮಾಡೋಣ. ಸೊ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ತೀನಿ. ಎರಡು ಸರಿ ಸಿಂಗಲ್ ಕ್ರೋಷೆ ಆಯಿತು ಅಲ್ವಾ, ಒಂದು ಲಾಕ್ ಒಂದು ಸಿಂಗಲ್ ಕ್ರೋಷೆ ಎಕ್ಸ್ಟ್ರಾ ಹಾಕಿರೋದು. ಸ್ವಲ್ಪ ದಾರ ಮೇಲೆ ಮಾಡಿ ಬಿಗ್ ಸೈಜ್ ಬೀಡ್ ಏನಿದೆ ಅದನ್ನು ತೊಗೊಳ್ತೀನಿ. ಫ್ರೆಂಡ್ಸ್, ಇದು ರೌಂಡ್ ಬೀಡ್ ಅಂತ ಅಲ್ಲ, ಆದಷ್ಟು ನೀವು ಲೆಂತಿ ಬೀಡ್ ತೊಗೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ರೌಂಡು ಸ್ವಲ್ಪ ಬಿಗ್ ಸೈಜೇ ತೊಗೊಂಡಿದ್ದೀನಿ. ಅದಾದಮೇಲೆ ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ಕೋತೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗೆ ನೀಡಲ್ನ ಸ್ಲ್ಯಾಂಟಾಗಿ ಇಟ್ಕೋತೀನಿ. ನೋಡಿ, ಸ್ವಲ್ಪ ವಿ ಶೇಪ್ ಬರೋ ಥರ ನಾವು ನೀಡಲ್ನ ಸ್ಲ್ಯಾಂಟಾಗಿ ಇಟ್ಕೊಂಡು ಅಲ್ಲಿ ಸೀರೆಗೆ ಪಾಯಿಂಟ್ ಮಾಡಿ ಹೋಗಿ ದಾರನ ತರ್ತೀನಿ. 4 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಸೊ ಫಸ್ಟ್ 2 ದಾರನ ಒಂದು ಮಾಡ್ಕೊಳ್ಳೋಣ, ಮತ್ತು ಇನ್ನು 2 ದಾರನ ಒಂದು ಮಾಡ್ಕೊಳ್ಳೋಣ, ಮತ್ತು ಮಿಕ್ಕಿರೋ 2 ದಾರನ ಒಂದು ಮಾಡ್ಕೊಳ್ಳೋಣ. ಸೊ ನಮ್ಗೆ ಅವಾಗ ಟ್ರಿಪಲ್ ಕ್ರೋಷೆ ಆಯಿತು. ಸೊ ಒಂದು ಟ್ರಿಪಲ್ ಕ್ರೋಷೆ ಮಾಡ್ಕೊಂಡಿದ್ದೀವಿ. ಸೊ ಒಂದು ಬೀಡ್ ಲಾಕ್ ಮಾಡಿ ಒಂದು ಟ್ರಿಪಲ್ ಕ್ರೋಷೆ ಮಾಡ್ಕೊಂಡಿದ್ದೀನಿ. ಸೊ ವಿ ಶೇಪಲ್ಲಿ ನಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಅಲ್ಲಿಂದ 3 ಚೈನ್ಸ್ನ ಹಾಕ್ಕೊಳ್ತೀನಿ ಇವಾಗ. 2 ಚೈನ್, 3 ಚೈನ್, 3 ಚೈನ್ಸ್ನ ಹಾಕ್ಕೊಂಡು ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಳ್ಳೋಣ ಫ್ರೆಂಡ್ಸ್. 2 ಟೈಮ್ಸ್ ದಾರ ಸುತ್ತಕೊಳ್ಳೋಣ. 2 ಟೈಮ್ ದಾರ ಸುತ್ತಕೊಂಡು ಈ ಗ್ಯಾಪ್ ಏನಿದೆ ನೋಡಿ, ವಿ ಶೇಪಲ್ಲಿ ಗ್ಯಾಪು, ಅಲ್ಲಿ ಹೋಗಿ ದಾರನ ತಂದು ಇವಾಗ ನೀಡಲ್ ಮೇಲೆ 4 ದಾರ ಇರುತ್ತೆ, 2 ದಾರ ಒಂದು ಮಾಡ್ಕೊಳ್ಳೋಣ, 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತು ಇನ್ನು 2 ದಾರನ ಒಂದು ಮಾಡಿಕೊಂಡು ಟ್ರಿಪಲ್ ಕ್ರೋಷೆ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ 3 ಚೈನ್ಸ್ ಹಾಕ್ತೀವಿ, ಆಮೇಲೆ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ ಒಂದು, 2ರಲ್ಲಿ ಒಂದು, 2ರಲ್ಲಿ ಒಂದು, ಆ ಥರ 3 ಸರ್ತಿ ಮಾಡಬೇಕು. ಸೊ ಅದನ್ನು ನಾವು ಟ್ರಿಪಲ್ ಕ್ರೋಷೆ ಅಂತೀವಿ ಫ್ರೆಂಡ್ಸ್. ಇದು ಡಬಲ್ ಕ್ರೋಷೆಲ್ಲಿ ಕೂಡ ಮಾಡ್ಕೋಬೋದು ನಾವು. ಇಲ್ಲಿ ಏನು ನಾನು 3 ಚೈನ್ ಹಾಕಿ ಟ್ರಿಪಲ್ ಕ್ರೋಷೆ ಫಿಲ್ ಮಾಡ್ತಾ ಇದ್ದೀನಿ ಈ ಸ್ಲ್ಯಾಂಟಿಂಗ್ ಆರ್ಚಿಗೆ, ನಾವಿಲ್ಲಿ 2 ಚೈನ್ ಹಾಕಿ ಡಬಲ್ ಕ್ರೋಷೆ ಕೂಡ ಮಾಡ್ಕೊಂಡು ಹೋಗ್ಬೋದು, ಯಾವುದಾದ್ರೂ ಪರವಾಗಿಲ್ಲ. ಇದು ಸ್ವಲ್ಪ ಬಿಗ್ ಸೈಜ್ ಬರುತ್ತೆ, ಇದು ಸ್ವಲ್ಪ ಸ್ಮಾಲ್ ಸೈಜ್ ಬರುತ್ತೆ, ಅಷ್ಟೇ ಡಿಫ್ರೆನ್ಸು. ಇದು ಸ್ವಲ್ಪ ಲೆಂತಿಯಾಗಿ ಕಾಣುತ್ತೆ, ಅದು ಸ್ವಲ್ಪ ಚಿಕ್ಕದು ಕಾಣುತ್ತೆ. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಟ್ರಿಪಲ್ ಕ್ರೋಷೆನ ಫಿಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್ ಕರೆಕ್ಟಾಗಿ 3 ಚೈನ್ ಬಿಟ್ಟು 10 ಕಂಬಗಳನ್ನ ನಾನು ಇಲ್ಲಿ ಹಾಕ್ಕೊಳ್ತೀನಿ. ಆ 3 ಚೈನ ಕನ್ಸಿಡರ್ ಮಾಡ್ತೀರಾ, ಎಕ್ಸ್ಟ್ರಾ 10 ಕಂಬಗಳನ್ನ, 10 ಟ್ರಿಪಲ್ ಕ್ರೋಷೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಏನು ಗ್ಯಾಪ್ ಇದೆ, 10 ಕಂಬಗಳನ್ನ ನಾವು ಫಿಲ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು, ಅದೇ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ ಒಂದು, 2ರಲ್ಲಿ ಒಂದು, ಮತ್ತು ಇನ್ನು 2ರಲ್ಲಿ ಒಂದು. ಸೊ ಈ ರೀತಿ ಮಾಡ್ಕೋಬೇಕು. ಏನಪ್ಪ ಇದು ನಾರ್ಮಲ್ ಸ್ಲ್ಯಾಂಟಿಂಗ್ ಆಚೆ ತೋರಿಸ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದೀರಾ ಫ್ರೆಂಡ್ಸ್, ಇಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ರೀಸೆಂಟಾಗಿ ಒಂದು ಮುಹೂರ್ತ ಸಾರಿಗೆ ಒಂದು ಹಾಕಿದೆ ಡಿಸೈನು, ತುಂಬ ಚೆನ್ನಾಗಿತ್ತು, ಎಲ್ಲರೂ ಸಖತ್ ಇಷ್ಟ ಬಿದ್ದ್ರಿ. ಸೊ ಅದರಲ್ಲೇ ಸ್ಲ್ಯಾಂಟಿಂಗ್ ಅರ್ಚು ಟ್ರೈ ಮಾಡಿರೋದು ಫ್ರೆಂಡ್ಸ್ ಇದನ್ನು. ಸೊ ನಾವು ಇಲ್ಲಿ 10 ಕಂಬಗಳನ್ನ ಹಾಕಿ
ರಿವರ್ಸ್ ಹೋಗಿ ಮತ್ತೆ ಬರೋದು. ಆ ಥರ ಸಿಂಗಲ್ ಸ್ಟೆಪ್ಪೇ ಆಗುತ್ತೆ, ಬಟ್ ಸ್ವಲ್ಪ ಲುಕ್ ಕೊಡುತ್ತೆ ಬೇರೆ ಥರ. ಸೊ ಈ ರೀತಿಯಾಗಿ 10 ಕಂಬಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಒಂಚೂರು ಒಳಗಡೆಗೆ ಲಾಕ್ ಮಾಡ್ಕೋಬೇಕು, ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ರೀತಿ ಕಾಣುತ್ತೆ. ಸೊ ನಾರ್ಮಲ್ ಸ್ಲ್ಯಾಂಟಿಂಗ್ ಅರ್ಚು ನೋಡಿ ಫ್ರೆಂಡ್ಸ್, ಸ್ವಲ್ಪ ಅಗ್ಲ ಅನಿಸ್ತಾ ಇದೆ ನನಗೆ, ಚೂರು ಒಳಗಡೆಗೆ. ಅದೇ ಕಂಬ ಎಷ್ಟುದ್ದ ಇದೆ ಅಷ್ಟುದ್ದ ಚೂರು ಒಳಗಡೆ ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡಿಕೊಂಡ್ರೆ ಇನ್ನು ನೀಟಾಗಿರುತ್ತೆ. ಸೊ ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ಸ್ವಲ್ಪ ಡಿಸೈನ್ ಎಷ್ಟಿದೆ ಅಷ್ಟನ್ನ ಚೂರು ಟರ್ನ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ಗೆ. ಇದು ಬ್ಯಾಕ್ ಸೈಡ್ ಇವಾಗ ನಾನು ಟರ್ನ್ ಮಾಡಿರೋದು ನೋಡಿ, ಈ ಥರ ಚೂರು ಅಷ್ಟೇ ಅಷ್ಟು ನಾನು ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿದ ತಕ್ಷಣ ದಾರನ ಸ್ವಲ್ಪ ಮೇಲೆ ಮಾಡಿ ಚಿಕ್ಕ ಬೀಡ್ ಏನಿದೆ ಅದನ್ನು ಇನ್ಸರ್ಟ್ ಮಾಡ್ತೀನಿ ಆ ದಾರಕ್ಕೆ. ಚಿಕ್ಕ ಬೀಡ್ ಏನಿದೆ ಅದಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿಬಿಟ್ಟು ನೋಡಿ, ಇವಾಗ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತೆ, ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನಾನು ನೀಡಲ್ಲಿ ಹಾಕ್ತಾ ಇದ್ದೀನಿ. ದಾರನ ತೊಗೊಂಡು ಬಂದು ಈ ಎರಡು ದಾರ ಸೇರಿ ಒಂದು ಮಾಡ್ತೀನಿ. ಸೊ ಈ ರೀತಿ ಫಸ್ಟ್ ಕಂಬದ ಮೇಲಿರೋ ಹೋಲ್ಗೆ ನಾನು ಮಾಡ್ತೀನಿ. ನೆಕ್ಸ್ಟು ಸೆಕೆಂಡ್ ಹೋಲ್ ಗ್ಯಾಪ್ಗೆ ನೋಡಿ, ಫಸ್ಟ್ದಾಯಿತು, ಸೆಕೆಂಡ್ ಹೋಲ್ ಗ್ಯಾಪ್ಗೆ ಹಾಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಈ ಎರಡು ದಾರ ಸೇರಿ ಒಂದು ಮಾಡ್ತೀನಿ, ಒಂದು ಸಿಂಗಲ್ ಕ್ರೋಷೆ ಮಾಡ್ತೀನಿ. ಮತ್ತೆ ಸ್ವಲ್ಪ ದಾರ ತೆಗೆದುಬಿಟ್ಟು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಎರಡು ಮೂರು ಒಟ್ಟಿಗೆ ತೊಗೊಳ್ಳಿ ಫ್ರೆಂಡ್ಸ್, ಬೇಗ ಆಗೋಗುತ್ತೆ ನಿಮಗೆ. ಇನ್ಸರ್ಟ್ ಮಾಡಿ ಪಕ್ಕದ ಹೋಲ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ, ಸಿಂಗಲ್ ಕ್ರೋಷೆ ಮಾಡ್ತೀನಿ. ಮತ್ತು ಇವಾಗ ನೆಕ್ಸ್ಟ್ ಹಾಗೆ ಪ್ಲೈನ್ ಹೋಲ್ ಗ್ಯಾಪ್ಗೆ, ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಡೈರೆಕ್ಟ್ ಸಿಂಗಲ್ ಕ್ರೋಷೆ, ವಿತ್ ಒಂದು ಸಿಂಗಲ್ ಕ್ರೋಷೆ, ವಿತೌಟ್ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಂಡು ಹೋಗಬೇಕು. ಸೊ ಪಕ್ಕದ ಹೋಲ್ಗೆ ಒಟ್ಟು ನಮಗಿಲ್ಲಿ 5 ಬೀಡ್ಸ್ ಇರ್ಸುತ್ತೆ ಫ್ರೆಂಡ್ಸ್. ಇವಾಗ ಪ್ಲೈನಾಗಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬೀಡ್ನ ಇನ್ಸರ್ಟ್ ಮಾಡಿ ಮಾಡ್ಕೋಬೇಕು. ಒಟ್ಟು 10 ಕಂಬ ಅಲ್ಲ ನಾನು ಮಾಡಿರೋದು, 10 ಕಂಬ ಮಾಡಿರೋದಕ್ಕೆ ನಮಗೆ 5 ಬೀಡ್ಸ್ ಇಡ್ಸುತ್ತೆ ಇಲ್ಲಿ. ಸೊ ಇದು ನೆಕ್ಸ್ಟ್ಗೆ ಈ ರೀತಿಯಾಗಿ ಲಾಕ್ ಮಾಡಬೇಕು. ಮತ್ತು ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ಗೆ ನಾರ್ಮಲ್ ಲಾಕ್ ಅಂದರೆ ನಾರ್ಮಲ್ ಸಿಂಗಲ್ ಕ್ರೋಷೆ. ನೋಡಿ ಲಾಸ್ಟ್ ಬೀಡ್ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ಆಯಿತು. ಲಾಸ್ಟಲ್ಲಿ ಆ 3 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲೂ ಕೂಡ ನಾನು ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಷೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಟರ್ನ್ ಮಾಡ್ಕೊಳ್ಳೋಣ. ಲಾಸ್ಟ್ ಎಡ್ಜಿಗೆ ನಾನು ಸಿಂಗಲ್ ಕ್ರೋಷೆ ಆದ ತಕ್ಷಣ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಬಿಟ್ಟು ಲಾಸ್ಟಿಂದನೇ ಅಲ್ಲಿಂದನೇ ಏನೂ ಮಾಡೋಂಗಿಲ್ಲ, 3 ಚೈನ್ಸ್ ಹಾಕ್ಕೊಳ್ಳೋಣ. 1 ಚೈನ್ 2 ಚೈನ್ 3 ಚೈನ್ಸ್ನ ಹಾಕ್ಕೊಂಡು ನೋಡಿ, ಈ ಒಂದು ಬೀಡ್ ಆದಮೇಲೆ 2 ಬೀಡ್ ಮಧ್ಯೆ ಒಂದು ಸಿಂಗಲ್ ಕ್ರೋಷೆ ಹಾಕಿದ್ವಿ ಅಲ್ಲ, ಸೊ ಅಲ್ಲಿ ನಾನು ಹೋಲ್ ಕಾಣುತ್ತೆ ನೀಟಾಗಿ ನಿಮಗೆ, ಅಲ್ಲಿ ಲಾಕ್ ಮಾಡ್ಕೊತೀನಿ. ಸೊ ಮತ್ತೆ 3 ಚೈನ್ಸ್ನ ಹಾಕ್ಕೊಳ್ಳೋಣ. 3 ಚೈನ್ಸ್ನ ಹಾಕಿ ನೆಕ್ಸ್ಟ್ 2 ಬೀಡ್ ಮಧ್ಯೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ಸ್ 2 ಬೀಡ್ ಮಧ್ಯ ಲಾಕ್. ಸೊ ಈ ರೀತಿಯಾಗಿ ಮಾಡ್ಕೊಂಡು ಹೋಗೋದು. ಇದೇ ಥರ ಡಿಸೈನ್ ಫ್ರೆಂಡ್ಸ್ ನಾರ್ಮಲ್ ಆರ್ಚು ವಿತ್ ರಿಂಗ್ ಬೀಡಲ್ಲಿ ತೋರಿಸಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು ಆ ಡಿಸೈನ್ ಕೂಡ. ಸೊ ಇದು ಸ್ಲ್ಯಾಂಟಿಂಗ್ ಆರ್ಚು, ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ನೀವು ಮಾಡ್ಕೋಬೋದು. ಮತ್ತು 3 ಚೈನ್ ಹಾಕಿದ್ದೀನಿ ನೋಡಿ. ಇವಾಗ ಲಾಸ್ಟ್ ಬಿಡಿಗೆ ಈ ಸಿಂಗಲ್ ಕ್ರೋಷೆ ಇರುತ್ತಲ್ವ, ಅದ್ರ ಒಳಗಡೆ ನಾನು ಲಾಕ್ ಮಾಡ್ತೀನಿ ಸೈಡಿಗೆ. ಸೊ ನೋಡಿ ಅಲ್ಲಿ ಒಂದು ಸತಿ ಲಾಕ್ ಮಾಡಿ ಬಟ್ಟೆಗೆ ಸಿಂಗಲ್ ಕ್ರೋಷೆ ಮಾಡಬೇಕು, ಡೈರೆಕ್ಟಾಗಿ ಬಟ್ಟೆಗೆ ಸಿಂಗಲ್ ಕ್ರೋಷೆ ಬೇಡ. ಸೊ ಲಾಕ್ ಆದಮೇಲೆ ಅಲ್ಲಿ ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಷೆ, ಇನ್ನೂ ಒಂದು ಟೈಮು ಸಿಂಗಲ್ ಕ್ರೋಷೆ ಚೂ ಗ್ಯಾಪ್ಗೋಸ್ಕರ. ಸೊ ಇದಾದಮೇಲೆ ಮತ್ತೆ 5 ಚೈನ್ ಹಾಕ್ಕೊಳ್ತೀನಿ ಇಲ್ಲಿಂದ. ನಿಮಗೆ ಸ್ಲ್ಯಾಂಟಿಂಗ್ ಅರ್ಚಿ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್.
ಸಿಂಗಲ್ ಕಲರಲ್ಲೇ ಚೂರು ಟರ್ನ್ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ ಅಷ್ಟೇ ಡಿಸೈನ್ನ. ಸೊ ನಿಮಗೆ ರೌಂಡ್ ಬೀಡ್ ಬೇಡ ಅಂದರೆ ನೀವು ಯಾವ್ದಾದ್ರು ಲೆಂತಿ ಬೀಡು ಬರುತ್ತೆ ಅಲ್ವಾ, ಅದು ಕೂಡ ಟ್ರೈ ಮಾಡ್ಕೋಬೋದು. ಸೊ ಈ ಪೆಟಲ್ಸಲ್ಲಿ ಏನು ನಿಮಗೆ ಬೀಡ್ ಸೈಜ್ ಇದೆ ಅದನ್ನು ಇನ್ನೂ ಬೇಕಾದರೆ ಚಿಕ್ಕದು ಕೂಡ ಮಾಡ್ಕೋಬೋದು. ಇವಾಗ ಸಿಂಗಲ್ ಕ್ರೋಷೆ ಆದಮೇಲೆ ಡೈರೆಕ್ಟಾಗಿ 5 ಚೈನ್ಸ್ ಹಾಕಿ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಷೆ ಎಕ್ಸ್ಟ್ರಾ ಮಾಡ್ತೀನಿ. ಸಿಂಗಲ್ ಕ್ರೋಷೆ ಮಾಡಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಆರ್ಚಿಗೆ. ನಿಮ್ಗೆ ಆದಷ್ಟು ಎಂಡಿಂಗು ಸ್ಟಾರ್ಟಿಂಗು ಒಂದು ಸ್ವಲ್ಪ ಸಿಂಗಲ್ ಕ್ರೋಷೆ ನೀಟಾಗಿ ಬಂದರೆ ಅದು ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಫಿನಿಷಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಫ್ರೆಂಡ್ಸ್ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿ ದೊಡ್ಡ ಬೀಡ್ ಏನಿದೆ ಬಿಗ್ ಬೀಡ್ ಅದನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 2 ಟೈಮ್ಸ್ ದಾರ ಸುತ್ತಕೊಂಡು ಸ್ಲ್ಯಾಂಟಾಗಿ ಇಟ್ಕೊಂಡು ಸ್ಟಾರ್ಟಿಂಗ್ ಎಷ್ಟು ಗ್ಯಾಪಲ್ಲಿ ನಾವು ಮಾಡಿರ್ತೀವಿ ಅಂದಾಜು ಅಷ್ಟೇ ಗ್ಯಾಪಲ್ಲಿ ಒಂದು ಟ್ರಿಪಲ್ ಕ್ರೋಷೆನ ಮಾಡ್ಕೋಬೇಕು. ಒಂದು ಟ್ರಿಪಲ್ ಕ್ರೋಷೆ ಮಾಡಿಕೊಂಡು ಅಲ್ಲಿಂದ 3 ಚೈನ್ ಅಲ್ಲಿಂದ 3 ಚೈನ್ ಆದಮೇಲೆ ಇಲ್ಲಿ ಕೂಡ ಟ್ರಿಪಲ್ ಕ್ರೋಷೆ ಫಿಲ್ ಮಾಡ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್ ಇಲ್ಲಿ ಡಬಲ್ ಕ್ರೋಷೆ ಕೂಡ ಮಾಡ್ಕೋಬೋದು, ಇಷ್ಟು ಹೈಟ್ ಬೇಡ ನಿಮಗೆ ಸ್ಲ್ಯಾಂಟಿಂಗ್ ಆರ್ಚ್ ಅಂದರೆ ಅನಿಸಿದ್ರೆ 3 ಚೈನ್ ಬದಲು 2 ಚೈನ್ ಹಾಕ್ಕೊಳ್ಳಿ, ಟ್ರಿಪಲ್ ಕ್ರೋಷೆಗೆ ಬದಲು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಸೊ ಸೇಮು ನೀವು ಕಂಬಗಳು ಡಬಲ್ ಕ್ರೋಷನ್ ಚೇಂಜ್ ಮಾಡ್ಕೋಬೋದು. ನೋಡಿ ಇಲ್ಲಿ 10 ಫಿಲ್ ಮಾಡಿ ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದೆ. ಲಾಕ್ ಮಾಡಿದ ತಕ್ಷಣ ಆ ಡಿಸೈನ್ ಎಷ್ಟಿದೆ ಅಷ್ಟೇ ಟರ್ನ್ ಮಾಡ್ತೀನಿ ಸೀರೆ ಟರ್ನ್ ಮಾಡಿಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿ ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ತೀನಿ. ಈ ಬೀಡ್ ಸೈಜ್ ಕೂಡ ಇನ್ನೂ ಚಿಕ್ಕದು ತೊಗೋಬೋದು ಇಲ್ಲ ಇದೇ ಸೈಜ್ ಕೂಡ ತೊಗೋಬೋದು. ಸೊ ಬೀಡ್ ಇನ್ಸರ್ಟ್ ಮಾಡಿ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ತೀನಿ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಷೆ, ನೆಕ್ಸ್ಟ್ ಹೋಲ್ಗೆ ಡೈರೆಕ್ಟ್ ಸಿಂಗಲ್ ಕ್ರೋಷೆ ಡೈರೆಕ್ಟಾಗೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡಿ ಸಿಂಗಲ್ ಕ್ರೋಷೆ, ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಷೆ, ಆಮೇಲೆ ಪ್ಲೈನ್ ಸಿಂಗಲ್ ಕ್ರೋಷೆ. ಆ ರೀತಿಯಾಗಿ 5 ಬೀಡ್ಸ್ ಬರುತ್ತೆ ನಮಗಿಲ್ಲಿ, ಒಟ್ಟು 5 ಬೀಡ್ಸ್ ಬರುತ್ತೆ 10 ಕಂಬಕ್ಕೆ. ಈ ರೀತಿಯಾಗಿ 5 ಬೀಡ್ಸ್ ಹಾಕಿದ್ಮೇಲೆ ಲಾಸ್ಟಲ್ಲಿ ಕೂಡ ಸಿಂಗಲ್ ಕ್ರೋಷೆ ಮಾಡಿದ್ದೀನಿ. ಇವಾಗ ಡಿಸೈನ್ ಟರ್ನ್ ಮಾಡಿಕೊಂಡೆ. ಸೊ ಸಿಂಗಲ್ ಕ್ರೋಷೆ ಲಾಸ್ಟಲ್ಲಿ ಕೂಡ ಎಡ್ಜಲ್ಲಿ ಕೂಡ ಮಾಡಬೇಕು, 3 ಚೈನ್ ಮಾಡಿರ್ತೀವಲ್ಲ ಅಲ್ಲಿ, ಅಲ್ಲಿ ಮಾಡಾದಮೇಲೆ 3 ಚೈನ್ ಹಾಕಬೇಕು. 2 ಬೀಡ್ ಮಧ್ಯೆ ಇರೋ ಸಿಂಗಲ್ ಕ್ರೋಷೆದು ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್ ಇದು ತುಂಬ ಈಸಿ ಫ್ರೆಂಡ್ಸ್, ನಿಮ್ಗೆ ಹಾಕಿದ್ದೇ ಗೊತ್ತಾಗಲ್ಲ, ಈಸಿಯಾಗಿ ಮುಗಿದೋಗುತ್ತೆ, ಒಳ್ಳೆ ಲುಕ್ಕು ಬೇರೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಡಿಸೈನು. ಸೊ ನೀವು ಕೂಡ ಟ್ರೈ ಮಾಡ್ಬೋದು, ತುಂಬ ಈಸಿ ಫ್ರೆಂಡ್ಸ್ ಇದು. ಟರ್ನ್ ಮಾಡ್ಕೊಂಡು ಬೀಡ್ಸ್ ಅಟ್ಯಾಚ್ ಮಾಡೋದು, ಮತ್ತು ಟರ್ನ್ ಮಾಡ್ಕೊಂಡು 3 ಚೈನ್ ಹಾಕಿ ಆ ಕಂಪ್ಲೀಟ್ ಮಾಡ್ಕೊಳ್ಳೋದು, ತುಂಬ ಸ್ಪೀಡಾಗಿ ಆಗೋಗುತ್ತೆ ಇದು. ಸೊ ನೀವು ಬೇಗ ಹಾಕಬೇಕು, ಒಂದು ಸ್ವಲ್ಪ ಲುಕ್ಕು ಇರಬೇಕು ಅಂದರೆ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ನೋಡಿ ಲಾಸ್ಟಲ್ಲಿ ಲಾಕ್ ಆದಮೇಲೆ ಬಟ್ಟೆಗೆ ಹಾಕಿರ್ತೀವಲ್ಲ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷೆ, ಅಲ್ಲೇ ಲಾಕ್ ಮಾಡಿಬಿಟ್ಟು ಫಸ್ಟು, ಆಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಷೆ ಮಾಡಿ 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀವಿ. ಸೊ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ನಿಮ್ಗೇನಾದ್ರು ಸ್ಲ್ಯಾಂಟಿಂಗ್ ಆರ್ಚು ಬೀಡ್ಗಿಂತ ಸ್ವಲ್ಪ ಲೆಂತಿ ಅನಿಸಿದ್ರೆ ನೀವು ಡಬಲ್ ಕ್ರೋಷೆ ಟ್ರೈ ಮಾಡಿ, ಬೇಕಂದರೆ ಇದಕ್ಕೆ ಸ್ಟೋನ್ ಚೈನ್ ಕೂಡ ನೀವು ಸ್ಟಿಕ್ ಮಾಡ್ಕೋಬೋದು. ನಾನು ಇಲ್ಲಿ ಏನೂ ಸ್ಟಿಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಕಸ್ಟಮರ್ ಇಷ್ಟೇ ಸಾಕು ಅಂತ ಹೇಳಿದರು. ಸೊ ಇದೇ ರೀತಿಯಾಗಿ ಬ್ರೈಡಲ್ ಡಿಸೈನ್ ಕೂಡ ನಾನು ಒಂದು ಟ್ರೈ ಮಾಡಿದ್ದೆ ಸ್ಲ್ಯಾಂಟಿಂಗ್ ಆರ್ಚಲ್ಲಿ, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಚಿಕ್ಕ ಸೈಜ್ ಇದು, ಇದನ್ನು ಕೂಡ ಟ್ರೈ ಮಾಡ್ಕೋಬೋದು. ಇದು ಕೂಡ ತುಂಬ ಚೆನ್ನಾಗಿ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ, ಬೇಕಂದರೆ ಸ್ಟೋನ್ ಚೈನ್ ಅಂಟಿಸ್ಕೋಬೋದು, ಬೇಡ ಅಂದರೆ ಹಾಗೆ ಕುಚ್ಚು ಕಟ್ಕೋಬೋದು. ನೋಡಿ ಓವರಾಲ್ ಈ ರೀತಿಯಾಗಿ ಕಾಣುತ್ತೆ. ಲಾಸ್ಟ್ವರೆಗೂ ಇದೇ ರೀತಿ ಹಾಕ್ಕೊಂಡು ಬಂದು ಫ್ರೆಂಡ್ಸ್, ಲಾಸ್ಟಲ್ಲಿ 5 ಚೈನ ಎಂಡ್ ಆಗಿದೆ, ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಹಾಕಿ ಒಂದು 5 ಚೈನ್ಸ್ ಹಾಕಿ ಕಟ್ ಮಾಡಿ ನಮ್ಮ ಸೈಡ್ ದಾರ ಎಳ್ಕೊಂಡು ಟೈಟ್ ಮಾಡಿರ್ತೀನಿ. ಸೊ ಈ ರೀತಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಡಿಸೈನ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ನೀಟಾಗಿ ಕಾಣಿಸುತ್ತೆ. ಆದಷ್ಟು ಕರೆಕ್ಟ್ ಮೆಷರ್ಮೆಂಟಲ್ಲಿ ಲಾಕ್ ಮಾಡಿದ್ರೆ ಸೀರೆಗೆ ಒಂದು ಸುಕ್ಕು ಕೂಡ ನಿಮಗೆ ಬರೋದಿಲ್ಲ. ಸೊ ಒಂದು 28-30 ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆರ್ಚಸ್ ಬರುತ್ತೆ, ಒಂದು 30 ಕುಚ್ಚು ಬರುತ್ತೆ. ಸೊ ತುಂಬ ನೀಟಾಗಿರುತ್ತೆ, ನೀವು ಬೇಗ ಕೂಡ ಹಾಕ್ಕೋಬೋದು. ಒಂದು 2 ಗಂಟೆಯಲ್ಲಿ 2-2.5 ಒಳಗಡೆ ಮುಗಿದೋಗ್ಬಿಡುತ್ತೆ ಡಿಸೈನ್ ಫ್ರೆಂಡ್ಸ್, ತುಂಬ ಈಸಿಯಾಗಿ.
ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ ನೋಡಿ, ಬೇಬಿ ಕುಚ್ಚು ಮಾಡಿದ್ದೀನಿ. 137 ದಾರ ಸುತ್ತಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಎಷ್ಟು ಸ್ಲ್ಯಾಂಟಿಂಗ್ ಅರ್ಚ್ ಹೈಟ್ ಇದೆ ಅಷ್ಟೇ ಹೈಟಿಗೆ ನಾನು ಕುಚ್ಚು ಕೂಡ ಕಟ್ಟಿರೋದು. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ಬರೀ ಪರ್ಪಲ್ ಮತ್ತು ಗೋಲ್ಡನ್ ಜರಿ ಅಷ್ಟೇ ಇರೋದ್ರಿಂದ ಸ್ವಲ್ಪ ಬ್ರೈಟ್ ಗೋಲ್ಡು. ಆ್ಯಕ್ಚುಲಿ ಸ್ಯಾರಿ ಸ್ವಲ್ಪ ಡಲ್ ಕಲರ್ ಇದೆ, ಮತ್ತು ಸೆರ್ಗಲ್ ಮಾತ್ರ ಬ್ರೈಟ್ ಗೋಲ್ಡ್ ಇರೋದ್ರಿಂದ ಬ್ರೈಟ್ ಗೋಲ್ಡೇ ಚೂಸ್ ಮಾಡಿ ಕುಚ್ಚು ಕಟ್ಟಿದ್ದೀನಿ. ಸೊ ಕುಚ್ಚು ಕಲರ್ ಯಾವ ಥರ ಆದರೂ ನೀವು ಚೇಂಜ್ ಮಾಡ್ಕೋಬೋದು. ಸಿಂಗಲ್ ಕಲರ್ ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಕುಚ್ಚನ್ನು ಕೂಡ ಜಾಸ್ತಿ ಕಲರ್ಸ್ ಇಲ್ಲ ಅಲ್ವಾ ಫ್ರೆಂಡ್ಸ್ ಸ್ಯಾರಿಗೆ. ಸೊ ಒಂದೇ ಕಲರ್ ಕಟ್ಟಿದ್ದೀನಿ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಒಂದು ಸೈಡ್ ಟ್ರೈ ಮಾಡಿ. ಬಟ್ ಈಸಿ ಆಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಮತ್ತು ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಕೊಡೋದು. ನಮ್ಮ ಈ ವಿಡಿಯೋಸ್ ಒಬ್ಬರು ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪ್ರೈಸ್ ಬಂದು ಫ್ರೆಂಡ್ಸ್ 450-550 ಚಾರ್ಜ್ ಮಾಡ್ಕೋಬೋದು, ಪ್ಲೇಸ್ ಡಿಪೆಂಡ್ಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.